ವೀಕ್ಷಕರೇ, ಈ ವಾರ ವೃಷಭ ರಾಶಿಯವರ ರಾಶಿಫಲ ಯಾವ ಪ್ರಕಾರದಲ್ಲಿದೆ ಅಂದ್ರೆ, ಈ ಏಪ್ರಿಲ್ ತಿಂಗಳಲ್ಲಿ 2ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ವೃಷಭ ರಾಶಿಯವರ ಫಲ, ಲಾಭವೇನಿದೆ, ನಷ್ಟವೇನಿದೆ, ಯಾವೆಲ್ಲ ವಿಚಾರ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ಪಾಲಿಸಬೇಕು ಅನ್ನುವಂತಹ ಪೂರ್ಣವಾದ ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಇನ್ನ ನೀವು ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲಾ ಮಾಹಿತಿಗಳು ನಿಮಗೆ ಒಂದೇ ಚಾನಲ್ ಅಲ್ಲಿ ಸಿಗ್ಬೇಕಾ? ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ. ಯಾಕಂದ್ರೆ ಎಲ್ಲ ಮಾಹಿತಿಗಳು ನಿಮಗೆ ಒಟ್ಟೊಟ್ಟಿಗೆ ಸಿಗುತ್ತೆ. ನೋಡಿ, ಈ ವಾರ ವೃಷಭ ರಾಶಿಯವರು ನಿಮ್ಮ ಹಣ ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಸಂಬಂಧಿಕರು ಆತರ ಸ್ನೇಹಿತರಿಂದ ದೂರ ಇರಬೇಕು. ನೋಡಿ, ಹಣಕಾಸಿನ ವಿಚಾರಕ್ಕೆ ಯಾವ ರೀತಿ ಎಚ್ಚರಿಕೆ ಇರಬೇಕು, ಯಾರೋ ಸ್ನೇಹಿತರು ಅಥವಾ ಸಂಬಂಧಿಕರು ನಿಮ್ಮ ಹತ್ರ ದುಡ್ಡು ಕೇಳಲಿಕ್ಕೆ ಬರುವಂತ ಸಾಧ್ಯತೆ ಇರ್ಬೋದು, ಅಥವಾ ನಿಮ್ಮ ನಿಮ್ಮ ದುಡ್ಡು ಇಲ್ದೇನೆ ಇರುವಂತದ್ದಿರ್ಬೋದು, ಅಥವಾ ನೀವು ಯಾರ ಕಡೆನೋ ಇಸ್ಕೊಂಡು ಅವರಿಗೆ ಸಹಾಯ ಮಾಡುವಂತದ್ದಿರ್ಬೋದು. ಈ ರೀತಿಯಾಗಿ ಏನೋ ಒಂದು ಬದಲಾವಣೆಗಳು ನಡೀತಾ ಇರುತ್ತೆ. ಮಾಡಿ ಸಹಾಯ ಮಾಡುವಂತದ್ದು ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಆದ್ರೆ ನೀವು ನಷ್ಟವನ್ನ ಅನುಭವಿಸುವಂತದ್ದಿದೆಯಲ್ಲ, ಅದು ಬಹಳಷ್ಟು ಸಮಸ್ಯೆಯನ್ನ ತಂದೊಡ್ಡುತ್ತೆ. ಈ ರೀತಿಯಾಗಿ ನಿಮ್ ಜೀವನದಲ್ಲಿ ಹಲವಾರು ಅನುಭವ ಆಗಿರುತ್ತೆ. ಯಾಕಂತಂದ್ರೆ ಬೇರೆಯವ್ರು ಯಾರೋ ಕಷ್ಟ ಅಂತ ಬಂದ್ರು ಅಂದ ತಕ್ಷಣ ನೀವು ಸುಮ್ನೆ ಕೊಡುವಂತ ವ್ಯಕ್ತಿಗಳೇ ಅಲ್ಲ, ಹೋಗ್ಬಿಡ್ತೀರಿ, ನಿಮ್ಮ ಹತ್ರ ಇರುವಂತ ದುಡ್ಡು ಕೊಡ್ತೀರಿ, ಬೇರೆಯವ್ರ ಕಡೆ ಇಸ್ಕೊಂಡು ಕೊಡ್ತೀರಿ, ಈ ರೀತಿ ಸಾಕಷ್ಟು ಆಗಿರುತ್ತವೆ. ಈ ವಾರ ನೀವು ಬಹಳ ಹಣಕಾಸಿಗೆ ಸಂಬಂಧಪಟ್ಟಂತಹ ಖರ್ಚು ವೆಚ್ಚಿಗೆ ಸಂಬಂಧಪಟ್ಟಂತಹ ಎಚ್ಚರಿಕೆಯನ್ನ ನೀವು ಪಾಲಿಸಲೇಬೇಕಾಗತ್ತೆ. ಇನ್ನು ವ್ಯಾಪಾರ ಇರ್ಬೋದು, ವಹಿವಾಟ ಇರ್ಬೋದು, ಅಥವಾ ಏನೇ ಒಂದು ಸಹಿ ಮಾಡುವಂತದ್ದಿರ್ಬೋದು, ಒಪ್ಪಂದಗಳಿರ್ಬೋದು, ಅಗ್ರಿಮೆಂಟ್ ಇರ್ಬೋದು, ಈ ರೀತಿ ಏನೇ ಒಂದಿರ್ಬೋದು ಇರುತ್ತೆ, ಬದಲ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ, ಆದ್ರೆ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಇನ್ನು ಈ ವಾರದಲ್ಲಿ ಆರಂಭದಲ್ಲಿ ಏನಾಗುತ್ತೆ, ಹೂಡಿಕೆಯನ್ನ ಮಾಡಬೇಕಾದ್ರೆ ಎಚ್ಚರಿಕೆ ಮಾಡಿ. ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ದುಡ್ಡನ್ನ ಹಾಕ್ತಾ ಇದ್ದೀರಾ, ಹಾಕಿ ನಾನು ಬೇಡ ಅಂತ ಹೇಳಲ್ಲ, ಆದ್ರೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಎಷ್ಟಾಗಬೇಕು, ಯಾವ ರೀತಿ ಮಾಡಬೇಕು, ಇದು ನನಗೆ ಎಷ್ಟು ಸರಿ ಹೋಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನೀವು ಪಾಲಿಸಲೇಬೇಕಾಗುತ್ತೆ. ಇನ್ನು ಒಟ್ಟಾರೆಯಾಗಿ ಆರ್ಥಿಕವಾಗಿರ್ತಕ್ಕಂತ ದೃಷ್ಟಿಕೋನದಿಂದ ಈ ವಾರ ಪರವಾಗಿಲ್ಲ. ನಿಮಗೆ ದುಡ್ಡು ಯಾವುದೋ ಒಂದು ಮೂಲದಿಂದ ಬರುತ್ತೆ, ಒಂದು ಹಂತದಲ್ಲಿ ಬರ್ತಾ ಇರುತ್ತೆ, ಒಂದು ಹಂತದಲ್ಲಿ ಹೋಗ್ತಾ ಇರುತ್ತೆ. ಈ ರೀತಿ ಇರುವಂತದ್ರಿಂದ ಸಮಾನವಾಗಿ ಬ್ಯಾಲೆನ್ಸ್ ಅನ್ನ ಮಾಡ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಇನ್ನು ಈ ವಾರದಲ್ಲಿ ಸಂಬಂಧಿಕರ ಹಠಾತ್ ಆಗಮನ, ಯಾರೋ ನಿಮಗೆ ನಿಮ್ಮ ಮನೆಗೆ ಸಂಬಂಧಿಕರು ಬಂದು ಬಿಡಬಹುದು, ಅದರಿಂದ ಕುಟುಂಬದಲ್ಲಿ ಬಹಳಷ್ಟು ಸಂತೋಷದ ವಾತಾವರಣ ಇರುತ್ತೆ, ಅಥವಾ ನೀವು ಯಾರ್ದೋ ಒಂದು ಸಂಬಂಧಿಕರ ಮನೆಗೆ ಹೋಗಿ ಭೇಟಿ ಕೊಡುವಂತದ್ದಿರಬಹುದು. ಇದರಿಂದನೂ ಕೂಡ ನಿಮಗೆ ಬಹಳ ಸಂತೋಷವನ್ನ ತಂದು ಕೊಡ್ತಕ್ಕಂಥದ್ದು. ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಒಳ್ಳೆ ಒಳ್ಳೆ ಆಹಾರ, ರುಚಿ ರುಚಿಯಾಗಿರ್ತಕ್ಕಂಥ ಆಹಾರಗಳು, ಭೋಜನ, ಒಳ್ಳೆ ಭೋಜನ ಸಿಗುವಂತಹ ಸವಿಯುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಬಹಳ ಒಳ್ಳೆ ಒಂದು ಫಲ ಅಂತಾನೆ ಹೇಳ್ಬೋದು ಇದು. ಇನ್ನು ಇದರ ಜೊತೆಗೆ ಇನ್ನು ಮುಂದಿನ ಹಂತವನ್ನ ತಿಳಿಸ್ಕೊಡ್ತಾ ನೋಡಿ, ಇನ್ನು ಈ ವಾರದಲ್ಲಿ ಏನು ಒಂದು ಕೆಲಸಗಳು ನಡೀತಾ ಇದೆ, ಏನು ನಿಮ್ಮ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡ್ಕೊಳ್ಳೋದಕ್ಕೆ ಬೇರೆಯವರ ಸಹಾಯ ನಿಮಗೆ ಬೇಕಾಗತ್ತೆ. ಅದು ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಅತ್ತೆ ಇರ್ಬೋದು, ಮಾವ ಇರ್ಬೋದು, ಅವ್ರ ಕಡೆಯಿಂದ ನಿಮಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಒಂದಿಷ್ಟು ಗೈಡ್ ಕೂಡ ಆಗುತ್ತೆ, ಹಣ ಕೂಡ ಸಿಗುತ್ತೆ. ಇದರಿಂದನೂ ಕೂಡ ನಿಮಗೆ ಬರುವಂತಹ ಸಮಸ್ಯೆಗಳು ಸರಿಯಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಉತ್ತಮವಾಗಿರತಕ್ಕಂತ ಉದ್ಯೋಗ ಪಡೆಯುವಂತಹ ಸಾಧ್ಯತೆಗಳಿದೆ. ಮೊದಲಿನಕ್ಕಿಂತ ಹೆಚ್ಚು ಕೆಲಸ ಮಾಡುವಂತಹ ಸಾಧ್ಯತೆ ಇದೆ. ನಿಮಗೆ ಈಗ ಆಲ್ರೆಡಿ ಕೆಲಸ ಇದೆಯಾ, ಆ ಕೆಲಸವನ್ನ ಸ್ವಲ್ಪ ವಿಸ್ತಾರಗೊಳಿಸೋದು, ಹೆವಿಯಾಗಿ ಕೆಲಸ ಮಾಡೋದು, ಅಥವಾ ಯಾರೋ ನಿರುದ್ಯೋಗಿಗಳಿದ್ದಾರೆ ಅಥವಾ ಕೆಲಸ ಹುಡುಕೋದು, ಏನೋ ಓನ್ ಬಿಸ್ನೆಸ್ ಪ್ರಾರಂಭ ಮಾಡುವಂಥದ್ದು, ಇದಕ್ಕೆ ಬಹಳಷ್ಟು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಇನ್ನು ವಿದೇಶದಲ್ಲಿ ಸ್ವಲ್ಪ ಯಾರೋ ಶಿಕ್ಷಣ, ಉನ್ನತ ಶಿಕ್ಷಣವನ್ನ ಪಡೀಲಿಕ್ಕೆ ಹೋಗುವಂತಹ ಕೆಲವೊಂದು ಜನ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅವಕಾಶಗಳು ಸಿಗ್ತವೆ, ಅನುಕೂಲತೆಗಳಿರ್ತವೆ, ಮತ್ತೆ ಕೆಲವೊಂದು ಏನು ಅನುಭವಗಳು ಜಾಸ್ತಿ ಆಗುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮವಾಗಿರತಕ್ಕಂಥ ಫಲ ವಿದ್ಯಾರ್ಥಿ ದಶೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಅಂತೂ ಈ ವಾರ ಉತ್ತಮವಾಗಿರತಕ್ಕಂಥ ಫಲ ಇದೆ. ಖುಷಿ ಖುಷಿಯಾಗಿರಿ, ಸಂತೋಷವಾಗಿರಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.